ನಾನು ಇವತ್ತು ನಿಮ್ಮ ಜೊತೆನೆ ಇದ್ದಿದ್ರೆ ಇಷ್ಟೊತ್ತಿಗೆ ಯಾವುದಾದ್ರೂ ಜೈಲ್ ಕಂಬಿ ಎಣಿಸಬೇಕಿತ್ತು ಅಥವಾ ತಲೆ ಮರೆಸಿಕೊಂಡು ಓಡಾಡಬೇಕಿತ್ತು ದೇವರು ದೊಡ್ಡವನು ದೇವತೆ ತರ ಸಾಕ್ಷಿ ನನ್ನ ಬದುಕಲ್ಲಿ ಬರಲಾಗಿ ನಾನು ನಿಮ್ಮಿಂದ ದೂರ ಆದೆ ಇವತ್ತು ಒಬ್ಬ ಒಳ್ಳೆ ಮನುಷ್ಯನಾಗಿ ಬದುಕು ನಡೆಸ್ತಾ ಇದೀನಿ ನನ್ನ ಅದೃಷ್ಟ ನನ್ನ ಅತ್ತೆ ಮಾವ ನನ್ನನ್ನ ಸ್ವಂತ ಮಗನಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ ಅವರು ತೋರಿಸೋ ಪ್ರೀತಿ ಮುಂದೆ ನೀವು ಯಾವತ್ತೂ ನನಗೆ ನೆನಪೇ ಆಗಿಲ್ಲ ನೆನಪು ಮಾಡಿಕೊಳ್ಳಕ್ಕೆ ನನಗೆ ಇಷ್ಟನೂ ಇಲ್ಲ ಹೊರಡಿ ಇಲ್ಲಿಂದ ನೋಡಿದೆ ಮಾ ಸಾಕ್ಷಿ ನೋಡಿದೆ ಹೇಗೆ ಮಾತಾಡ್ತಿದ್ದಾನೆ ನೀನು ಮಾವ ಅನ್ನೋ ಅಭಿಮಾನದಲ್ಲಿ ನನ್ನನ್ನು ಕರೆದೆ ಆದರೆ ರಂಜಿತ್ ನನ್ನ ಸ್ವಂತ ಮಗ ಆಗಿದ್ದು ನನ್ನ ಮುಖ ನೋಡೋದಕ್ಕೆ ಇಷ್ಟ ಇಲ್ಲ ಅಂತ ನನ್ನ ಮುಖಕ್ಕೆ ಹೊಡೆದಾಗ ಹೇಳ್ತಾ ಇದ್ದಾನೆ ಇದಕ್ಕೆ ನಾನು ನಿನ್ನನ್ನು ಕರೆದಿದ್ದು ಮಾವ ದಯವಿಟ್ಟು ನನ್ನನ್ನು ಕ್ಷಮಿಸಿ ರಂಜಿತ್ಗೆ ನಾನು ಹೇಳ್ತೀನಿ ನೋಡಿ ರಂಜಿತ್ ಅವರು ನಿಮ್ಮ ತಂದೆ ಅವರನ್ನ ಬರ್ತಡೆಗೆ ಬನ್ನಿ ಅಂತ ನಾನೇ ಇನ್ವೈಟ್ ಮಾಡಿದ್ದು ಅವರು ನಿಮ್ಮ ಹತ್ರ ಜಗಳ ಮಾಡೋದಕ್ಕಾಗ್ಲಿ ಇಲ್ಲ ನಿಮ್ಮನ್ನ ಏನು ಕೇಳೋದಕ್ಕಾಗ್ಲಿ ಬಂದಿಲ್ಲ ಮಗನ ಬರ್ತಡೆ ಎರಡು ಮಾತಾಡಿ ಆಶೀರ್ವಾದ ಮಾಡೋಕೆ ಹೋಗಿ ಬಂದಿದ್ದಾರೆ ಸಾಕ್ಷಿ ರಂಜಿತ್ಗೆ ಅವರ ತಂದೆ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀನು ಯಾಕೆ ಬಲವಂತ ಮಾಡ್ತೀಯಾ ಅವರನ್ನ ಮನೆಗೆ ಬನ್ನಿ ಅಂತ ನೀನು ಯಾಕೆ ಇನ್ವೈಟ್ ಮಾಡ್ತೀಯಾ ತಪ್ಪಲ್ವಾ ಏನ್ ಸೂರ್ಯ ನನ್ನ ಮಗನ ತಲೆ ಕೆಡಿಸಿ ಅವನನ್ನ ನನ್ನಿಂದ ದೂರ ಮಾಡಿದ್ದು ಅಲ್ಲದೆ ಈಗ ನನ್ನ ಪರವಾಗಿ ಮಾತಾಡ್ತಿರೋ ನನ್ನ ಸೊಸೆಗೂ ತಲೆ ಕೆಡಿಸ್ತಿದ್ದೀಯಾ ಸಾಕ್ಷಿ ನನ್ನ ಮೇಲೆ ಅಪಾರವಾದ ಗೌರವ ಇಟ್ಕೊಂಡಿದ್ದಾಳೆ ಈಗ ಇಲ್ಲದೆ ಇರೋದನ್ನ ಹೇಳಿ ಅವಳ ಮನಸ್ಸಲ್ಲಿ ನನ್ನ ಬಗ್ಗೆ ಇರೋ ಅಭಿಮಾನನ ದೂರ ಮಾಡ್ತಿದ್ದೀಯಾ ನಾನು ನೀನಲ್ಲ ಇಲ್ಲದೆ ಇರೋದನ್ನ ಹೇಳ್ಕೊಡೋದಕ್ಕೆ ಗಂಡನಿಗೆ ಇಷ್ಟ ಇಲ್ಲದೆ ಇರೋದನ್ನ ಮಾಡಬೇಡ ಅಂತ ಹೇಳ್ತಾ ಇದೀನಿ ನಿನ್ನ ಮಗನಿಗೆ ನೀನು ಬೇಡ ಅಂದಮೇಲೆ ನನ್ನ ಮಗಳಿಗೆ ನೀನು ಯಾಕೆ ಹೋಗಬೇಕು ಬೇಡ ಸೂರ್ಯ ನನ್ನ ಕೆಣಕ ಬೇಡ ನಿನ್ನ ಹೆಂಡತಿನ ಕಿಡ್ನಾಪ್ ಮಾಡಿದ್ಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇನ್ನೂ ನನ್ನ ಮೇಲೆ ದ್ವೇಷ ಸಾಧಿಸ್ತಿದ್ಯಾ ಸುಮ್ ಸುಮ್ಮನೆ ಈ ಚಿದಂಬರಮ್ನ ಕೆಣಕಿದ್ರೆ ಅದರ ಪರಿಣಾಮ ತುಂಬಾ ಘೋರವಾಗಿರುತ್ತೆ ಏ ಕೊಟ್ಟು ಬೆದರಿಕೆಗಲ್ಲ ಹೆದರೋನಲ್ಲ ನಾನು ಏನಂದೆ ನೀನು ನಿನ್ನ ಮೇಲೆ ನಾನು ದ್ವೇಷ ಸಾಧಿಸ್ತಾ ಇದ್ದೀನಿ ಅಂತಲ್ವಾ ಹೌದು ಹೌದು ಕಣ ನಿನ್ನ ಮೇಲೆ ದ್ವೇಷ ಸಾಧಿಸ್ತಾ ಇದ್ದೀನಿ ನಾನು ನನ್ನ ಹೆಂಡತಿ ಮಕ್ಕಳನ್ನ ನನ್ನಿಂದ ದೂರ ಮಾಡಿದ ಪಾಪಿ ನೀನು ಸ್ವಂತ ಮಗನಿಗೆ ಒಳ್ಳೆ ತಂದೆ ಆಗದೆ ಇರೋನು ಇನ್ನು ಸೊಸೆಗೆ ಒಳ್ಳೆ ಮಾವ ಆಗೋದಕ್ಕೆ ಹೇಗೋ ಸಾಧ್ಯ ಆ ಯೋಗ್ಯತೆನೂ ಇಲ್ಲ ನಿನಗೆ ನಿನ್ನ ಮಗನೇ ನಿನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದಾನಲ್ಲ ಇನ್ನೂ ಇಲ್ಲೇ ನಿಂತಿದ್ಯಲ್ಲ ನಾಚಿಕೆ ಆಗಲ್ವಾ ನಿನಗೆ ನಾನು ಇಷ್ಟೆಲ್ಲ ಏಟ್ ಕೊಟ್ಟರು ನಿನಗಿನ್ನೂ ನನ್ನ ತಾಕತ್ ಏನು ಅಂತ ಅರ್ಥ ಆಗಿಲ್ಲ ಅಲ್ವಾ ನಾನು ಎದುರು ಹಾಕೋಬೇಡ ಸೂರ್ಯ ಎದುರು ಹಾಕೊಂಡ್ರೆ ನಿನ್ನ ಫ್ಯಾಮಿಲಿನ ದಿಕ್ಕ ಪಾಲಾಗಿ ಮಾಡ್ಬಿಡ್ತೀನಿ ಹುಷಾರ್ ಏ ನಿನ್ನಿಂದ ನನ್ನ ಫ್ಯಾಮಿಲಿಗೆ ಏನು ಮಾಡೋದಕ್ಕಾಗಲ್ಲ ನೀನು ನನ್ನ ಮಗನ್ನ ನನ್ನಿಂದ ಹೇಗೆ ದೂರ ಮಾಡಿದ್ದೋ ಹಾಗೆ ನಾನು ನಿನ್ನ ಮಗ ಆದಿತ್ಯನ ನಿಮ್ಮಿಂದ ದೂರ ಮಾಡಿದ್ದೀನಿ ಈಗ ನಿನ್ನ ಮಗ ಭಿಕಾರಿಯಾಗಿದ್ದಾನೆ ಆಟೋ ಆಟೋ ಓಡಿಸ್ತಿದ್ದಾನೆ ಪಾಪ ತಪ್ಪು ಮಾಡಿದ್ದು ನೀನು ಕಷ್ಟ ಅನುಭವಿಸ್ತಾ ಇರೋನು ಅವನು ಎಂತ ಮೋಸ ಮಾಡಿಬಿಟ್ಟೆ ಮಗನಿಗೆ ಅದೇ ರೀತಿ ನಿಮ್ಮ ಮನೆಯಲ್ಲಿ ಎಲ್ಲರನ್ನು ಬೀದಿಗೆ ತಂದು ನಿಲ್ಲಿಸೇ ನಿಲ್ಲಿಸ್ತೀನಿ ಎಲ್ಲಿ ಸತ್ಯ ಬಯಲಾಗತ್ತೋ ಅನ್ನೋ ಭಯದಲ್ಲಿ ನಿಮ್ಮ ಯಜಮಾನರು ನನ್ನನ್ನು ವಿಲನ್ ಮಾಡ್ತಾ ಇದ್ದಾರೆ ಪರೀಕ್ಷೆ ಮಾಡ್ಬೇಡ ನೀನು ನೋಡಿಲ್ಲ ನೀನು
ಸೂರ್ಯ ನೀನು ಹೆಸರಿಗಷ್ಟೇ ಸೂರ್ಯ ಹೇಗೆ ಸುಡಬೇಕು ಅನ್ನೋದು ನಿನಗೆ ಗೊತ್ತಿಲ್ಲ ನಾನು ಚಿದಂಬರಂ ಒಂದು ಕೂಡು ಕುಟುಂಬನ ಹೇಗೆ ಛಿದ್ರ ಛಿದ್ರವಾಗಿ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ನಿಮಗೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಅಂತ ಇದ್ರೆ ನನ್ನ ಹತ್ರ ಕೆಟ್ಟ ಕೆಟ್ಟದ ಅನ್ಸ್ಕೊಳ್ಳೋದಕ್ಕೂ ಮುಂಚೆ ಇಲ್ಲಿಂದ ಹೊರಟು ಬಿಡಿ ಇನ್ ಯಾವತ್ತೂ ಈ ಕಡೆ ತಲೆ ಕೂಡ ಹಾಕ್ಬಾರ್ದು ನೀವು ಮಚ್ಚಬಾಯ್ ಏನ್ ತಿಳ್ಕೊಂಡಿದ್ಯೋ ಮಗ ಅನ್ನೋ ಮಮಕಾರದಿಂದ ಸುಮ್ಮನೆ ಇದ್ರೆ ಬಾಯಿ ಬಂದಾಗ ಮಾತಾಡ್ತಿದ್ಯಾ ನೀನು ತಂದೆಗಿಂತ ಇವತ್ತು ಆರತಿ ಸೂರ್ಯನ ಹೆಚ್ಚಾಗಿ ಹೋದ್ರೇನು ಹೌದು ಅವರೇ ಹೆಚ್ಚು ನನಗೆ ಒಂದು ಮಾತು ಹಾಡದೆ ಇಲ್ಲಿಂದ ಹೊರಡಬೇಕು ದೇವರಾಣೆ ನಾನು ಮನುಷ್ಯನಾಗಿರಲ್ಲ ಇವತ್ತು ಐ ಆಮ್ ರಿಯಲಿ ಸಾರಿ ಮಾವ ನಿಮ್ಮೆಲ್ಲರ ಜೊತೆ ಖುಷಿ ಖುಷಿಯಾಗಿ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೆ ನಮ್ಮ ಯಾವನೋ ಲೋಫರ್ ಬಂದು ಮೂಡೆಲ್ಲ ಹಾಳು ಮಾಡೋದ ನಿಮ್ಮ ಮನಸ್ಸಿಗೂ ನೋವು ಮಾಡ್ದ ಅಂತ ಕಾಣುತ್ತೆ ರಿಯಲಿ ಸಾರಿ ಮಾವ ಈ ಬರ್ಡೇ ಇದು ಸೆಲೆಬ್ರೇಟ್ ಮಾಡ್ಕೊಳ್ಳೋ ಮನಸ್ಸಿಲ್ಲ ಪ್ಲೀಸ್ ಕ್ಷಮಿಸಿ ಹೋಗಲಿ ಬಿಡಿ ರಂಜಿತ್ ಇದರಲ್ಲಿ ನಿಮ್ದೇನು ತಪ್ಪಿಲ್ಲ ತಪ್ಪಿಲ್ಲ ನನ್ನ ಮಗಳು ಸಾಕ್ಷಿ ಹೋಳ್ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಮನೆಗೆ ಹೊರಡೋಣ ನಿಮ್ಮ ಹತ್ರ ಮಾತಾಡ್ಬೇಕಿತ್ತು ಆದಿತ್ಯ ಆಟೋ ಓಡಿಸ್ತಾ ಇದ್ದಾರೆ ಅಂತ ಚಿದಂಬರಂ ಹೇಳ್ದ ಅದ್ ನಿಜನಾ ಆದಿತ್ಯ ಇದೇ ಊರಲ್ಲಿ ಇದಾನ ಅಂತ ಕೇಳ್ತಾ ಇದ್ದೀನಿ ಇಲ್ಲ ಆರತಿ ಅವರೇ ಅವನು ಸುಳ್ಳು ಹೇಳಿದಾನೆ ಅವನು ನಮ್ಮ ಮೇಲಿನ ಸಿಟ್ಟಿಗೆ ಆದ್ರೆ ಚಿದಂಬರಂ ಹೇಳಿದ್ದು ನಿಜ ಅಂತ ನನಗೆ ಅನಿಸ್ತಾ ಇದೆ ಚಿದಂಬರಂ ಎಂತ ವ್ಯಕ್ತಿ ಅಂತ ಗೊತ್ತಿದ್ದು ಅವನ ಮಾತು ನಂಬ್ತಾ ಇದ್ದೀರಲ್ಲ ಆದಿತ್ಯ ಮಲೇಷ್ಯಾದಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಶೋಭಮ್ಮ ನಿಮ್ಮ ಹತ್ರ ಹೇಳಿದ ಆದಿತ್ಯನ ಜೊತೆ ಫೋನ್ನಲ್ಲೂ ನಿಮ್ಮ ಹತ್ರ ಮಾತಾಡ್ಸಿದ್ದಾರೆ ಆದರೂ ನೀವು ಚಿದಂಬರಂ ಮಾತ್ರ ನಂಬ್ತಾ ಇದ್ದೀರಲ್ಲ ಆದಿತ್ಯ ಇದೇ ಊರಲ್ಲಿದ್ದರೆ ಅವನು ನಾ ಹುಡುಕೋ ಅವಶ್ಯಕತೆ ಬರ್ತಿರಲಿಲ್ಲ ಅವನು ನಿಮಗೆ ಫೋನ್ ಮಾಡಿ ಮಾತಾಡ್ತಿದ್ದ ಇಂಥ ಕಡೆ ಬನ್ನಿ ಅಂತ ಕರೀತಿದ್ದ ನಿಮಗೆ ಆದಿತ್ಯ ಮೇಲೆ ಎಷ್ಟು ಪ್ರೀತಿ ಇದೆಯೋ ಆದಿತ್ಯಂಗೂ ನಿಮ್ಮಲ್ಲಿ ಅಷ್ಟೇ ಪ್ರೀತಿ ಇದೆ ನೀವು ಆ ಮೋಸಗಾರ ಮಾತನ್ನ ನಂಬಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹೌದಮ್ಮ ಶೋಭಾಜಿ ಮಾತಕ್ಕಿಂತ ಆ ಚಿದಂಬರಂ ಮಾತನ್ನ ಸತ್ಯ ಅಂತ ನಂಬೋದಕ್ಕೆ ಹೋಗ್ಬೇಡಿ ಈಗಾಗಲೇ ಸಾಕು ಸತಿ ನಮ್ಮನ್ನ ದಾರಿ ತಪ್ಪಿಸಕ್ಕೆ ನೋಡಿದ್ದಾನೆ ಅವನ ಮಾತನ್ನ ನಂಬಿದ್ರೆ ತೊಂದರೆ ಅನುಭವಿಸೋದಂತೂ ಗ್ಯಾರಂಟಿ ಇಲ್ಲದೇ ಇರೋ ವಿಷಯಕ್ಕೆ ಉಪಕಾರ ಹಾಕಿ ಸುಳ್ಳು ಹೇಳಿ ನಮ್ಮಲ್ಲೇ ಡಿಸ್ಟರ್ಬೆನ್ಸ್ ತರ್ತಾನೆ ಈಗ ಆದಿತ್ಯನ ವಿಷಯ ಎಲ್ಲ ಆಗಿರೋದು ಅದೇನೆ ನಮ್ಮಲ್ಲಿ ಮನಸ್ತಾಪ ತರೋದು ಒಂದು ಪ್ಲಾನ್ ಆರ್ಯ ಹೇಳ್ತಿರೋದು ಸತ್ಯ ಅವನು ರಂಜಿತ್ ಮನೆಗೆ ಬಂದು ಮಾತಾಡಿದ್ರಲ್ಲೇ ಗೊತ್ತಾಗುತ್ತೆ ಅವನೇನೋ ಪ್ಲಾನ್ ಹಾಕೊಂಬಂದಿದ್ದಾನೆ ಅದೂ ಅಲ್ಲದೆ ಅವನ ನೆರಳು ಕಂಡ್ರೆ ಕಣ್ಣು ಕೆಂಪು ಮಾಡ್ಕೊತಿದ್ದ ಸಾಕ್ಷಿನೇ ಅವನ ಪರ ವಹಿಸ್ಕೊಂಡು ಮಾತಾಡ್ತಾಳೆ ಅಂದರೆ ಅವನು ಹೇಳೋ ಸುಳ್ಳಿಗೆ ಎಷ್ಟು ಶಕ್ತಿ ಇದೆ ಅಂತ ಗೊತ್ತಾಗಲ್ವ ದಯವಿಟ್ಟು ಆ ಚಿದಂಬರಂ ಮಾತನ್ನು ತಲೆಗೆ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಅದಿ ಏನು ಕೊಜ ಇಷ್ಟ ಆರಾಮಾಗಿ ಕೂತಿದ್ಯಾ ಡ್ಯೂಟಿಗೆ ಹೋಗಲ್ವಾ ಇವತ್ತು ತಗೋ ಅಯ್ಯೋ ದಿನ ಆಟೋ ಓಡಿಸಿ ಓಡಿಸಿ ಮೈ ಕೆಲ ನೋವು ಬಂದ್ಬಿಟ್ಟಿದೆ ಶೋಭಾ ಅದಕ್ಕೆ ಅರ್ಧ ದಿನ ರಜಾ ಹಾಕಿದ್ದೆ ಸರಿ ನೀನು ಎಲ್ಲಿ ಹೋಗೋದು ಬೇಡ ಈಗ ನೋಡಿ ಕ್ಲಿನಿಕ್ಗೆ ಹೋಗಿ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡ್ ಬಂದ್ಬಿಡೋಣ ಕ್ಲಿನಿಕ್ಗ ಅಯ್ಯೋ ಕ್ಲಿನಿಕ್ ಹೋಗಂಥದ್ದು ಏನೂ ಆಗಿಲ್ಲ ಇನ್ನು ಸುಮ್ಮನೆ ಟೆನ್ಷನ್ ತಗೊಂಬೇಡ ಹಾ ಹೇಳಕ್ಕ
ಅಕ್ಕ ಇವತ್ತಿನ್ನೂ ಡ್ಯೂಟಿಗೆ ಬಂದಿಲ್ಲ. ಆಗ್ಲಿ ಇಷ್ಟು ಕೊಬ್ಬನ್ ಬಿಡ್ತಾ ನಿನ್ಗೆ ಏನ್ ಸಮಾಚಾರ? ಹ್ಞೂ, ದಿನ ಚಿಕನ್ ಮಟನು ಹಾಕಿ ತಿನ್ಸ್ತಿದ್ಯಾ ನೋಡು, ಅದಕ್ಕೆ ಕೊಬ್ಬು ಜಾಸ್ತಿ ಆಗಿದೆ. ನೋಡಕ್ಕ ಸುಮ್ನೆ ನನಗ್ ಫೋರ್ಸ್ ಮಾಡ್ಬೇಡ, ಇವತ್ತು ಅರ್ಧ ದಿನ ರಜಾ ಹಾಕಿದೀನಿ ಅಷ್ಟೇ. ಏನೋ ಎಷ್ಟು ಧಿಮಾಕ್ ನಿನಗೆ, ನನಗೆ ಮರ್ಯಾದೆ ಇಲ್ದಂಗ್ ಮಾತಾಡ್ತೀಯಾ? ಅದು ಕೆಲ್ಸಕ್ ಬರಲ್ಲ ಅಂತ ಬೇರೆ ಹೇಳ್ತೀಯಾ? ನಾನಾಗಿ ಫೋನ್ ಮಾಡಿ ಕೆಲ್ಸಕ್ ಬರಲ್ಲ ಅಂತ ಕೇಳಿದ್ರೆ ಇವತ್ತು ನನಗೆ ರಜಾ ಬೇಕು ಅಂತ ಕೇಳ್ತೀಯಾ? ಏಯ್, ನಾನು ರಜಾ ಬೇಕು ಅಂತ ಕೇಳಿಲ್ಲ, ರಜಾ ಹಾಕಿದೀನಿ ಅಂತ ಹೇಳ್ತಿರೋದು. ನಿಂದು ತುಂಬಾ ದಿಮಾಗ್ ಜಾಸ್ತಿ ಆಯ್ತು, ನನಗ್ ತಲೆ ಕೆಟ್ರೆ. ಪಾಪ, ಅವನಿಗೆ ಏನ್ ಕಷ್ಟ ಇದೆಯೋ ಏನೋ, ನನ್ನಿಂದಾಗಿ ಅವನ್ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ? ಹೌದಾ ಚಿನ್ನ? ಅಯ್ಯಯ್ಯೋ, ನೀ ಕೆಲ್ಸಕ್ ಬರ್ದಿದ್ರೂ ಪರವಾಗಿಲ್ಲ, ಪಾಪ ನೀ ಕೆಲ್ಸಕ್ ಸೇರಿ ಇನ್ನೂ ಒಂದ್ ವಾರ ಸಹಿತ ಆಗಿಲ್ಲ. ನೀನು ಆಟೋ ಓಡಿಸಿ ಓಡಿಸಿ ನಿನ್ನ ಮೈಯೆಲ್ಲ ನೋವಾಗಿರುತ್ತೆ. ಮನೆಗೆ ಹೋಗಿ ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡ್ಕೊಂಡು ಬಿಸಿ ಬಿಸಿ ನೀರು ಹಾಕೊಂಡು ಚೆನ್ನಾಗಿ ಮಲಗ್ಬಿಡು, ನಾಳೆಯಿಂದ ಕೆಲ್ಸಕ್ ಬಂದ್ರು ಪರವಾಗಿಲ್ಲ. ಏನಾದಿದು, ನಿಮ್ ಆಟೋ ಓನರ್ ತುಂಬಾ ಸ್ಟ್ರಿಕ್ಟ್ ಅಲ್ವಾ? ನೀನ್ ಅರ್ಧ ದಿನ ಕೆಲ್ಸಕ್ ಹೋಗಿಲ್ಲ ಅಂದ್ರೆ ನಿನಗೆ ಬಾಯಿ ಬಂದಂಗ್ ಬೈತಾಳೆ ಅಂತ ನಾನ್ ಅನ್ಕೊಂಡಿದ್ದೆ. ಇವಳು ನೋಡಿದ್ರೆ ಹುಷಾರಿಲ್ವಾ, ರೆಸ್ಟ್ ತಗೋ ಮಗ ಅಂತ ಚೆನ್ನಾಗೆ ಮಾತಾಡ್ತಿದ್ದಾಳೆ. ನನಗೂ ಅದೇ ಗೊತ್ತಾಗ್ತಿಲ್ಲ ಶೋಭಾ, ಭಾರಿ ಆಶ್ಚರ್ಯವಾಗಿದೆ. ನಿನ್ನೆ ಅರ್ಪಿತಾ ಬಂದು ಆಟೋಲ್ ಕೂತಿದ್ಲು, ಭಾರಿ ದಿಮಾಕಲ್ ಮಾತಾಡ್ಲು ಶೋಭಾ. ನಾವು ಬಿಡ್ತೀವಾ, ಅರ್ಧ ಕಿಲೋಮೀಟರ್ ಅವಳ ಕಲ್ ಆಟೋ ತಳ್ಸಿದ್ದೀನಿ. ಅದಾದ್ಮೇಲೆ ಈ ಅಮ್ಮ ಈ ತರ ಚೇಂಜ್ ಆಗಿದಾಳಲ್ಲ. ಏನು ಅರ್ಪಿತಾ ನಿನ್ನ ಆಟೋ ಹತ್ತಿದ್ಲ, ನೀನು ಅವಳ ಕೈಯಲ್ಲಿ ಆಟೋ ತಳ್ಳಿಸ್ದ್ಯಾ? ಅಲ್ಲಾದಿ, ಅವಳು ನಿಮ್ ಓನರ್ ಹತ್ರ ಕಂಪ್ಲೇಂಟ್ ಮಾಡಿರಲ್ವೇನೋ? ಅದೇ ಗೊತ್ತಾಗ್ತಿಲ್ಲ ಶೋಭಾ, ಅವಳು ಕಂಪ್ಲೇಂಟ್ ಮಾಡಿದ್ರು ಮಾಡಿರ್ತಾಳೆ. ನಿನ್ನೆ ಆಟೋನ ಓನರ್ ಮನೆಗೆ ಬಿಟ್ಬಿಡ್ಬಾರಣ ಅಂತ ಹೋಗಿದ್ದೆ, ಜಗ್ಗ ಮುಗ್ಗ ಬೈತಾಳೆ ಅನ್ಕೊಂಡಿದ್ದೆ ಶೋಭಾ. ಅವಳೇನಾದ್ರೂ ಬೈದಿದ್ರೆ ಆ ಕೀನ ಅವಳ ಮುಖದ ಬಿಸಾಕ್ಬಿಟ್ಟು ವಾಪಸ್ ಬಂದ್ಬಿಡೋಣ ಅನ್ಕೊಂಡೆ. ಆದ್ರೆ ಅವಳೇನು ಬೈಲೇ ಇಲ್ಲ, ಭಾರಿ ಸಾಫ್ಟ್ ಆಗಿ ಮಾತಾಡಿದ್ಲು. ನನಗನ್ಸುತ್ತೆ ಅರ್ಪಿತಾ ನನ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ಅವಳಿಗೆ ಹೇಳಿದಾಳೆ ಅಂತ, ಅದಕ್ಕೆ ಅವಳು ಸಾಫ್ಟ್ ಆಗಿದ್ದಾಳೆ. ಇಲ್ಲ ಅಂದ್ರೆ ಗೊತ್ತಲ್ವಾ, ಅಯ್ಯೋ ಅವಳು ಸಾಫ್ಟ್ ಆಗೋದು, ಜಗ್ಗ ಮುಖ ಬೈದ್ರವಳು. ಅದೇ, ನಿಮ್ ಓನರು ಮೊದಲೇ ದೊಡ್ಡ ಬಜಾರಿ, ನೀನು ಅವಳ ಹತ್ರ ಸ್ವಲ್ಪ ಹುಷಾರಾಗಿರು. ಅದು ಅಲ್ಲದೆ ಅರ್ಪಿತ್ ಹಂಗೆ ಸಿಟ್ಟು ಬರೋ ಥರ ಬೇರೆ ಮಾಡಿದ್ಯಾ ನೀನು? ಅವಳು ನಿಂಗೆ ತೊಂದರೆ ಮಾಡಿದ್ರು ಮಾಡ್ಬೋದು ಕಣೋ. ಅರ್ಪಿತಾ ನನಗೇನು ಮಾಡೋಕ್ಕಾಗಲ್ಲ ಶೋಭಾ, ನೀನು ಟೆನ್ಷನ್ ತೊಗೊಂಬೇಡ, ಅವಳನ್ನ ಹೇಗೆ ಮಟ್ಟ ಹಾಕ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನೆ ಅವಳಿಗೆ ಕೊಟ್ಟಿರೋ ಟಾರ್ಚರ್ಗೆ ಅವಳ ಲೈಫಲ್ಲಿ ನನ್ನ ತಂಟೆಗೆ ಬರಲ್ಲ. ಹೀಗೆ ಒಂಟಿಯಾಗಿ ಯೋಚನೆ ಮಾಡ್ತಾ ಕೂತಿದ್ದೀರಾ? ಮತ್ತೆ ಅಮ್ಮ ಏನಾದ್ರೂ ಜಗಳ ಮಾಡಿದ್ರಾ? ಇಲ್ಲ ಆರ್ಯ, ಆರತಿ ಅವ್ರಿಗೆ ಸುಳ್ಳು ಹೇಳಿ ಹೇಳಿ ಸಾಕಾಗಿದೆ. ಆದಿತ್ಯ ಇದೇ ಊರಲ್ಲಿ ಆಟ ಓಡಿಸಿದಾನೆ ಅಂತ ನಿಜ ಹೇಳ್ಬಿಡೋಣ ಅಂತ ಅನಿಸ್ತಾನೆ. ಡ್ಯಾಡ್ ಏನ್ ಹೇಳ್ತಿದ್ದೀರಾ? ಅಮ್ಮಂಗೆ ಈ ವಿಷಯ ನಾವು ಹೇಳಿದ್ರೆ ತುಂಬಾ ಹರ್ಟ್ ಮಾಡ್ಕೊಳ್ಳಲ್ವಾ? ಆದಿತ್ಯ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ಕೊಂಡಿದ್ದಾನೆ ಅಂತ ನಂಬಿ ನೆಮ್ಮದಿಯಾಗಿದ್ದಾರೆ, ಮತ್ತೆ ವಿಷಯ ನಾವೇ ರಿವೀಲ್ ಮಾಡಿದ್ರೆ ಮತ್ತೆ ಡಿಪ್ರೆಷನ್ಗೆ ಹೋಗ್ತಾರೆ. ಬೇಡ, ಸದ್ಯಕ್ಕೆ ಏನು ಹೇಳೋದು ಬೇಡ. ಅದು ನನಗೂ ಗೊತ್ತು ಆರ್ಯ, ಆದ್ರೆ ಗೊತ್ತಿದ್ದು ಗೊತ್ತಿದ್ದು ತಾಯಿ ಮಗನ ದೂರ ಮಾಡ್ತಿದ್ದೀನೇನೋ ಅನ್ನೋ ಗಿಲ್ಟ್ ನನ್ನ ಕಾಡ್ತಾ ಇದೆ. ಆರತಿ ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ಅವ್ರನ್ನ ಹೊಂದ್ಕೋತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರಿಂದ ಈ ವಿಷಯನ ಮುಚ್ಚಿಟ್ಟಿದ್ದೀವಿ. ನಾಳೆ ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ಅವರು ನನ್ನ ಮೇಲಿಟ್ಟಿರೋ ನಂಬಿಕೆಗೆ ನಾನು ದ್ರೋಹ ಮಾಡ್ದಾಗಲ್ವಾ? ಅದೇ ದ್ರೋಹ ಮಾಡ್ದಂಗಾಗತ್ತೆ. ನಾವು ಅಮ್ಮಂಗ್ ಸುಳ್ಳು ಹೇಳಿರೋದು ಅವ್ರ ನೆಮ್ಮದಿಗೋಸ್ಕರ, ಅವರಲ್ಲಿರೋ ನೋವು ದೂರ ಆಗ್ಲಿ ಅಂತ. ಇದರಲ್ಲಿ ಗಿಲ್ಟ್ ಪಡೋವಂಥದ್ದೇನಿದೆ? ನಿಂಗೆ ಏನೇ ಹೇಳಿದ್ರು ನನಗೆ ಸಮಾಧಾನ ಆಗ್ತಿಲ್ಲ ಆರ್ಯ. ನೀವು ತೀರಾ ಆತಂಕ ಪಡ್ತಿದ್ದೀರಾ. ಆದಿತ್ಯನ್ಗೆ ಅಮ್ಮ ನೋಡೋ ಮನ್ಸಿಲ್ಲ, ಅದ್ರ ಪರವಾಗಿ ತಿರಸ್ಕಾರ ಇದೆ. ನನಗೆ ಸುಳ್ಳು ಹೇಳಿದ್ರಲ್ಲ ಅಂತ ಕೋಪ ಇದೆ. ಈಗಿರ್ಬೇಕಾದ್ರೆ ಅಮ್ಮ ಆದಿತ್ಯನ್ ಮಾತಾಡ್ಸಕ್ ಹೋದ್ರೆ ಅವನ್ ಮಾತಾಡ್ಸಲ್ಲ, ಅವನ್ ಕೋಪ ಎಂಥದ್ದು ಅಂತ ನಿಮ್ಗೆ ಗೊತ್ತಲ್ವಾ? ಅದೇನು ಸರಿ ಆರ್ಯ, ಆದ್ರೆ ಈಗ ಹೇಗೆ ಆರತಿ ಅವರು ಸುಳ್ಳು ಹೇಳಿದ್ರು ಅಂತ ಆದಿತ್ಯ ಅವ್ರನ್ನ ಮಾತಾಡ್ಸಿ ದೂರ ಆಯ್ತಾನೋ, ಹಾಗೆ ನಾವು ಸುಳ್ಳು ಹೇಳಿದ್ವಿ ಅಂತ ನಮ್ಮಿಂದ ದೂರ ಆದ್ರೆ
ಅವರನ್ನ ದೂರ ಮಾಡ್ಕೊಂಡು ಬದುಕೋ ಶಕ್ತಿ ಇಲ್ಲ ಕಣೋ ನನಗೆ. ಹಾಗೇನು ಆಗಲ್ಲ ಡ್ಯಾಡ್. ಆದಿತ್ಯಂಗೆ ಮೂಗ್ ಮೇಲೆ ಕೋಪ ಇದೆ. ಅವನು ನಾವೇನು ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿಲ್ಲ. ಆದ್ರೆ ಅಮ್ಮಂಗೆ ನಾವು ಸುಳ್ಳು ಹೇಳಿದ್ರು ನಿಮ್ ಒಳ್ಳೇದಕ್ಕೋಸ್ಕರ ಅಂತ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊಳ್ತಾರೆ. ತಾಳ್ಮೆಯಿಂದ ಯೋಚನೆ ಮಾಡೋ ಮನಸ್ಥಿತಿ ಅವ್ರಿಗಿದೆ. ಆದಿತ್ಯ ಇದೇ ಊರಲ್ಲಿ ಇದ್ಕೊಂಡು ತನ್ನನ್ನು ಮಾತಾಡ್ತಿಲ್ಲ ಅಂತ ಕೊರ್ಗೋಕ್ಕಿಂತ ಎಲ್ಲೋ ಒಂದ್ ಕಡೆ ನೆಮ್ಮದಿಯಾಗಿದ್ದನಲ್ಲ ಅಂತ ಅನ್ಕೊಳ್ಳೋದು ವಾಸಿ ಅಲ್ವಾ? ನಾನಂತೂ ತುಂಬಾ ಗೊಂದಲದಲ್ಲಿದ್ದೀನಿ ಆರ್ಯ. ಎಷ್ಟು ದಿನ ಅಂತ ಈ ರೀತಿ ನಾಟಕ ಮಾಡಿಕೊಂಡು ಮೇಂಟೈನ್ ಮಾಡೋದಕ್ಕೆ ಸಾಧ್ಯ? ಯಾವುದೇ ಸತ್ಯನ ತುಂಬಾ ದಿನ ಮುಚ್ಚಿಡಕ್ಕಾಗಲ್ಲ, ನಿಜ. ಆದ್ರೆ ಅದಾಗೆ ಅದು ಅಮ್ಮಂಗೆ ಗೊತ್ತಾಗೋವರೆಗೂ ನಾವು ಪ್ರಸ್ತಾಪ ಮಾಡೋದು ಬೇಡ. ಪ್ಲೀಸ್ ಡ್ಯಾಡ್, ಅಮ್ಮಂಗೆ ಅಪ್ಪಿ ತಪ್ಪಿ ವಿಷಯ ಹೇಳಕ್ ಹೋಗ. ಇಲ್ಲ ಆರ್ಯ, ಹೇಳಲ್ಲ. ನಿನ್ ಮಾತಿಂದ ನನಗೊಂದು ಚಿಕ್ಕ ಭರವಸೆ ಬಂತು. ಒಟ್ನಲ್ಲಿ ಆರತಿಯವರು ಈ ಮನೆಯಲ್ಲಿ ನಗನಗುತ್ತಾ ನೆಮ್ಮದಿಯಾಗಿದ್ರೆ ನನಗಷ್ಟೇ ಸಾಕು. ಅದಕ್ಕೋಸ್ಕರ ನಾನು ಯಾವುದೇ ತ್ಯಾಗಕ್ಕೂ ಸಿದ್ಧ. ಆ ಚಿದಂಬರಂನ ಬರ್ತ್ಡೇಗೆ ಇನ್ವೈಟ್ ಮಾಡುವಂತ ನಿನ್ಗೆ ಯಾರು ಹೇಳಿದ್ರು ಸಾಕ್ಷಿ? ನೀನು ಲಾಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಅವ್ರ ಮನೆಗೆ ಹೋದಾಗಲೇ ಹೇಳಿದ್ದೀನಿ ನಿನಗೆ, ಇನ್ ಯಾವತ್ತೂ ಅವ್ರ ಹತ್ರ ಮಾತಾಡೋ ಕೂಡು ಅಂತ. ಅಂತದ್ರಲ್ಲಿ ನನ್ನ ಮಾತು ಮೀರಿ ಅವ್ರನ್ನ ಇನ್ವೈಟ್ ಮಾಡಿದ್ಯಾ ಅಂತಂದ್ರೆ ನಿನಗೆ ಎಷ್ಟು ಬೇಡ ಕೊಪ್ಪು. ಈಗ ಬರ್ತ್ಡೇಗೆ ಇನ್ವೈಟ್ ಮಾಡೋದಕ್ಕೆ ನಿನಗೆ ಯಾರು ಹೇಳಿದ್ರು? ಯಾರು ಹೇಳಿದ್ರು ಹೇಳೋ. ಯಾರು ಹೇಳಿಲ್ಲ, ನನಗೆ ಕರಿಬೇಕು ಅಂತ ಅನಿಸ್ತು, ಅದಕ್ಕೆ ಕರೆದೆ. ನಿನಗೆ ಕರಿಬೇಕು ಅನಿಸ್ತೋ ಅಥವಾ ನಿಮ್ಮಮ್ಮನ ತರ ಅಂತ ಒಬ್ರಿದಾರಲ್ಲ ಅವ್ರು ಹೇಳಿ ಕರ್ಸಿದ್ರು? ಅಯ್ಯೋ, ನಾನು ಯಾಕೆ ಹೇಳಿ? ನಾನು ಅವಳಿಗೇನು ಹೇಳ್ಕೊಟ್ಟಿಲ್ಲಪ್ಪ. ನೋಡಿ, ಸುಮ್ ಸುಮ್ನೆ ನೀವು ಈ ವಿಷಯದಲ್ಲಿ ನನ್ನನ್ನು ಸಿಕ್ಕ ಹಾಕಿಸ್ಬೇಡಿ. ಯಾಕೆ ಅಂದ್ರೆ ನಿಮ್ಮ ಸಪೋರ್ಟ್ ಇಲ್ಲದೆ ಅವಳು ಈ ತರದ ಕೆಲಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಕರ್ದೆ ಅಂತ ಹೇಳು ಸಾಕ್ಷಿ. ಮಗ ಆಗಿರೋ ನಾನೇ ಆ ಅಪ್ಪನ ತಂದೆ ಅಲ್ಲ ಅಂತ ದೂರ ಇಟ್ಟಿದ್ದೀನಿ. ಅಂತದ್ರಲ್ಲಿ ನೀನು ಅವ್ರನ್ನ ಕರೆಯೋ ಅಧಿಕ ಪ್ರಸಂಗತನ ಯಾಕೆ ಮಾಡ್ತಿದ್ದೆ ಹೇಳೋ? ನೀವು ಅವ್ರನ್ನ ಸುಮ್ಮನೆ ದ್ವೇಷ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಅವರು ಅವ್ರು ಮಾಡಿರೋ ತಪ್ಪಿಗೆ ತುಂಬಾ ಪಶ್ಚಾತ್ತಾಪ ಪಡ್ತಿದ್ದಾರೆ. ಈ ರೀತಿ ಅವ್ರನ್ನ ಸತಾಯಿಸೋದು ಸರಿನಾ ಹೇಳಿ? ಅವ್ರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ ರಂಜಿತ್. ಓ, ಅವರು ನನ್ನನ್ನ ಮಿಸ್ ಮಾಡ್ಕೋತಾ ಇದಾರ? ನನ್ನೂ ನನ್ನ ಮಗನೂ ಒಂದು ಮಾಡಮ್ಮ ತಾಯಿ, ಈ ಕೆಲಸ ನಿನ್ ಕೈಲಿ ಬಿಟ್ಟು ಇನ್ ಯಾರ ಕೈಲೂ ಆಗಲ್ಲ ಅಂತ ನಿನ್ ಕನ್ಸಲ್ಲಿ ಬಂದು ಕೇಳ್ಕೊಂಡ್ರ ಅವರು? ಕನ್ಸಲ್ಲ ರಂಜಿತ್, ನಿನ್ನೆ ಮನೆಗೆ ಬಂದಿದ್ರು. ಅವರು ತುಂಬಾ ನೊಂದ್ಕೊಂಡು ನನ್ನ ಹತ್ರ ಎಲ್ಲ ಹೇಳ್ಕೊಂಡ್ರು. ಅವ್ರ ಮಾತು ಕೇಳಿ ನೀವು ನಿಮ್ ತಂದೆಯಿಂದ ದೂರ ಆಗೋದಕ್ಕೆ ನಾನೇ ಕಾರಣ ಅಂತ ತುಂಬಾ ಗಿಲ್ಟ್ ಫೀಲ್ ಆಯ್ತು. ಅದಕ್ಕೆ ನಿಮ್ಮಿಬ್ರನ್ನ ಹೇಗಾದ್ರೂ ಮಾಡಿ ಬಂದ್ ಮಾಡ್ಬೇಕು ಅಂತ ಅವ್ರನ್ನ ನಾನೇ ಬರ್ತಡೆಗೆ ಇನ್ವೈಟ್ ಮಾಡಿದೆ. ನಿಮ್ ಮಧ್ಯೆ ಇಷ್ಟೆಲ್ಲ ಮಾತಾಗಿದ್ಯಾ, ನನಗೆ ವಿಷಯ ಹೇಳದೆ ಮುಚ್ಚಿಟ್ಟಿದ್ಯಾ ನೀನು? ಯಾಕೆ ಸಾಕ್ಷಿ, ಈ ವಿಷಯದಲ್ಲಿ ಪದೇ ಪದೇ ಯಾಕೆ ಈ ತರ ಮಾಡಿ ನನಗೆ ಹಿಂಸೆ ಕೊಡ್ತಿದ್ಯಾ ಹೇಳೋ? ಮದುವೆಗೆ ಮುಂಚೆ ಆ ಮನುಷ್ಯನ ಅಷ್ಟೊಂದು ದ್ವೇಷಿಸ್ತಿದ್ದೆ, ಇವಾಗ ಅವ್ರ ಪರ ವಹಿಸ್ಕೊಂಡೆ ಮಾತಾಡ್ತಿದ್ಯಲ್ಲ, ನೀನು ಬುದ್ಧಿ ಇಲ್ವಾ ನಿನಗೆ? ಈ ಅರ್ಪಿತಾ ಈ ಮನೆಗೆ ಬಂದು ಸೇರ್ಕೊಂಡಾಗಿನಿಂದ ನೀನು ಆ ಚಿದಂಬರಂನ ಮಾವ ಅಂತ ಒಪ್ಕೊಳ್ಳೋ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ ನನಗೆ ಸಾಕ್ಷಿ. ನೀನು ಆ ಚಿದಂಬರಂ ಬಗ್ಗೆ ಸಾಫ್ಟ್ ಕಾರ್ನರ್ ಬೆಳೆಸ್ಕೊಂಡಿದ್ಯಾ ಅಂತ ಅವನು ಗೊತ್ತಾದ್ರೆ ಮುಗೀತು ಸಾಕ್ಷಿ. ನಮ್ಮಿಬ್ರು ಮಧ್ಯೆ ಬಿರುಕು ಮೂಡಿಸ್ತಾನೆ, ನಮ್ಮ ಸಂಬಂಧ ಅನ್ಯಾಯವಾಗಿ ಹಾಳು ಮಾಡಿಬಿಡ್ತಾನೆ ಸಾಕ್ಷಿ. ಅವನು ಆ ಮನುಷ್ಯನಿಗೆ ಹೆಂಡತಿ ಮಕ್ಕಳು ಸೊಸೆ ಯಾವ ಸೆಂಟಿಮೆಂಟು ಇಲ್ಲ. ಪ್ಲೀಸ್, ಅವನ ಮಾತಿಗೆ ಮರಳಾಗ್ಬೇಡ. ನೀನು ನಿನ್ನನ್ನು ತನ್ನ ಕಡೆ ಮಾಡಿಕೊಂಡು ಮನೆ ಹಾಳು ಮಾಡೋದು ಹೇಗೆ ಅಂತ ಸ್ಕೆಚ್ ಹಾಕ್ತಿರ್ತಾನ ಅವನು. ಅವನು ಮೊಸಳೆ ಕಣ್ಣೀರಿಗೆ ನಿನ್ನ ಬಲಿ ಆದರೆ ಮುಗೀತು. ನಿನ್ನ ನನ್ನ ಲೈಫ್ ಹಾಳಾದಾಗೇನೆ. ಅವನೊಬ್ನೇ ಅಲ್ಲ, ಅವನ ಥರ ಮೊಸಳೆ ಕಣ್ಣೀರು ಹಾಕೋರು ತುಂಬ ಜನ ಇದ್ದಾರೆ. ಯಾರ ಮಾತು ನಂಬೇಡ ಸಾಕ್ಷಿ, ಪ್ಲೀಸ್. ಇಂಥವರೆಲ್ಲ ಹೇಗೆ ಗೊತ್ತಾ ಸಾಕ್ಷಿ, ತಮ್ಮ ಕೆಲಸ ಆಗುವವರೆಗೂ ನಮ್ಮ ಜೊತೆನೇ ಇದ್ದು ನಮ್ಮನ್ನು ನಂಬಿಸಿ ಕೆಲಸ ಮುಗಿದ ಮೇಲೆ ಕುತ್ತಿಗೆ ಕುಯ್ದು ಬಿಡ್ತಾರೆ. ನೋಡು,
ಇನ್ಮುಂದೆ ನೀನು ಇಂಥವ್ರನ್ನೆಲ್ಲ ಬ್ಲೈಂಡ್ ಆಗಿ ನಂಬೇಡ ಸಾಕ್ಷಿ, ಎಚ್ಚರಿಕೆಯಿಂದ ಇರು. ಇಲ್ಲ ಅಂತಂದ್ರೆ ಖಂಡಿತ ನನ್ನ ನಿನ್ನ ಸಂಬಂಧ ಹಾಳಾಗತ್ತೆ. ಹೇಳಿದ್ದೀನಿ, ನನ್ನನ್ನು ಮದುವೆ ಆಗೋಕ್ಕಿಂತ ಮುಂಚೆ ನಿಮ್ಮ ಬಗ್ಗೆನೂ ನಮ್ಮ ತಂದೆ ತಾಯಿ ತಪ್ಪು ತಿಳ್ಕೊಂಡಿರ್ಲಿಲ್ವಾ? ಆದ್ರೆ ಈಗ ಅವರು ನಿಮ್ಮನ್ನ ಒಳ್ಳೆಯವರು ಅಂತ ಒಪ್ಕೊಂಡಿದಾರಲ್ವಾ? ಹಾಗೆ ನಿಮ್ಮ ತಂದೆನೂ ಯಾಕೆ ಬದಲಾಗಬಾರ್ದು ರಂಜಿತ್? ನನ್ನನ್ನ ಅವ್ರಿಗೆ ಹೋಲಿಸ್ಬೇಡ ಸಾಕ್ಷಿ. ನೀನು ಆ ಮನುಷ್ಯ ಏನು ಅಂತ ನಿನಗಿಂತ ಮುಂಚೆಯಿಂದ, ನಿನಗಿಂತ ಚೆನ್ನಾಗಿ, ನಿನಗಿಂತ ಹತ್ತಿರದಿಂದ ನೋಡಿದೀನಿ ನಾನು. ಆ ಮನುಷ್ಯ ಏನು, ಅವನ ಗುಣ ಏನು ಅಂತ ನನಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ. ನೋಡು, ಈ ವಿಷಯದ ಬಗ್ಗೆ ಮಾತು ಬೇಡ. ನೀನು ಇನ್ಮೇಲೆ ನನಗೆ ಗೊತ್ತಿಲ್ಲದ ಹಾಗೆ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ರೆ ನಾನು ನಿನ್ನ ಪಾಲಿಗೆ ಇರಲ್ಲ.